ಯಾವಾಗಲೂ ಇದೇ ಆಗೋಯ್ತು. ರಿಕ್ಕಿ ರಿಕ್ಕಿ ಐ ಪುರಿ ಡಾರ್ಲಿಂಗ್. ರಿಕ್ಕಿ ಏನಿದೆಲ್ಲ ಏನೇನು ಮನೆನ ಹೀಗೆ ಇಟ್ಕೊಳ್ಳೋದು? ಕ್ಲೀನ್ ಆಗಿ ಇಟ್ಕೊಳ್ಳಕ ಆಗಲ್ವಾ ನಿನಗೆ? ನಾನೇನೋ ಇಟ್ಕೊಳ್ಳಕ ರೆಡಿ ಆದ್ರೆ ಅದೇ ಒಪ್ತಿಲ್ಲ. ಸ್ಟಾಪ್ ಇಟ್ ರಿಕ್ಕಿ, ಲೆಟ್ಸ್ ಬಿ ಸೀರಿಯಸ್ ಓಕೆ? ಹೆಂಡತಿ ಅನ್ನೋಳು ಕೆಲಸಕ್ಕೆ ಹೋಗಿ ಸುಸ್ತಾಗಿ ಬಂದಿರ್ತಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳನ, ಪ್ರೀತಿಯಿಂದ ಎರಡು ಮಾತು ಮಾತಾಡ್ಸೋಣ ಅನ್ನೋದಿಲ್ವಾ ನಿನಗೆ? ಛೀ, ಅಯ್ಯೋ ನಂಗೆ ನಿದ್ರೆ ಬರ್ತಿದೆ. ಹೇಯ್, ನಿನ್ ಸ್ಪೀಚ್ ಏನಿದ್ರು ನಾಳೆ ಇಟ್ಕೊಳ್ಳೋಣ, ಬಾಯ್, ಗುಡ್ ನೈಟ್. ಇಷ್ಟೆಲ್ಲ ಬೈದ್ರು ನಿನ್ಗೇನು ಅನಿಸ್ತಿಲ್ವಾ? ಹೇಗಿದ್ರು ಮನೇಲೇ ಇರ್ತೀಯಾ? ನಾಳೆಯಿಂದ ಬಳೆ ತೊಡ್ಕೊಂಡು ಕುತ್ಕೋ. ಕೆಲ್ಸಕ್ಕೆ ಹೋಗೋ ಯೋಗ್ಯತೆ ಇಲ್ಲ, ಮಾತು ಮಾತ್ರ ಚೆನ್ನಾಗಾಡ್ತೇನೆ. ಯಾಕೆ ಚಿನ್ನ ಡಲ್ಲ ಕೂತಿದ್ಯಾ? ನಮ್ಮ ಆಫೀಸಲ್ಲಿ ಆಡಿಟಿಂಗ್ ಇದೆ, ಅದಕ್ಕೆ ಸ್ಯಾಲ್ರಿ ಲೇಟ್ ಆಗ್ಬೋದು. ಅದಕ್ಕೇನೀಗ? ಬಿ ಸೀರಿಯಸ್ ರಿಕ್ಕಿ, ವಿ ಹ್ಯಾವೆಂಟ್ ಪೇಡ್ ದ ರೆಂಟ್ ಇಟ್. ಮನೆಯಲ್ಲಿ ಇದ್ದರೆ ಚಿನ್ನ. ರಿಕ್ಕಿ, ನಿಮ್ಮ ಪಪ್ಪ ಅಂತೂ ಯೂಸ್ಲೆಸ್, ಅಟ್ಲೀಸ್ಟ್ ಅವ್ರು ಕೊಟ್ಟರೋ ಗೋಲ್ಡ್ ಚೈನ್ ಆದ್ರೂ ಯೂಸ್ ಆಯ್ತಲ್ಲ ಬಿಡು. ನಾಳೆಗೆ ಹಿಡಿತದಲ್ಲ ಹಿಡ್ಕೊಂಡು ಮಾತಾಡ್ರಿಕ್ಕಿ, ನಿನ್ಗೇನ್ ಯೋಗ್ಯತೆ ಇದೆ ಅಂತ ನಮ್ಮ ಅಪ್ಪನ ಬಗ್ಗೆ ಮಾತಾಡ್ತಿದ್ಯಾ? ನಿಮ್ಮ ಪಪ್ಪನ ಬಗ್ಗೆ ಮಾತಾಡಕ್ಕೆ ನಾಲ್ಗೆ ಇದ್ರೆ ಸಾಕು, ಯೋಗ್ಯತೆ ಬೇರೆ ಬೇಕಾ? ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ದ ಹೆಲ್ ಔಟ್ ಆಫ್ ಯರ್. ಐ ಡೋಂಟ್ ವಾಂಟ್ ಟು ಸೀ ಯುವರ್ ಫೇಸ್ ಅಗೈನ್. ಹ್ಮ್.